2022 ಇವತ್ತು ಸುಕ್ಷೇತ್ರ ಅವಚೀಕರ ಧ್ಯಾನ ಯೋಗಾಶ್ರಮ ಕ್ಯಾರಗುಡ್ಡದಲ್ಲಿ ಪರಮ ಪೂಜ್ಯ ಶ್ರೀ ಅಭಿನವ ಮಂಜುನಾಥ ಸ್ವಾಮೀಜಿಗಳು ಇವರ ನೇತೃತ್ವದಲ್ಲಿ ಹನುಮ ಮಾಲಾಧಾರಣ ಮಾಡಲಾಯಿತು. ಇಂದಿನಿಂದ ಒಂದು ತಿಂಗಳು ಪರ್ಯಂತ ಮಾಲೆಯನ್ನು 5 ಭಕ್ತಾದಿಗಳು ಧರಿಸಲಾಯಿತು. ಇವತ್ತು ಎಲ್ಲ ಹಿಂದೂಗಳ ಒಕ್ಕೂಟ ಸಂಘಟನೆ ವತಿಯಿಂದ ಯಾವುದೇ ಜಾತಿ ಭೇದವಿಲ್ಲದೆ ನಿಸ್ವಾರ್ಥ ಭಕ್ತಿಯಿಂದ ಶ್ರೀ ಹನುಮಾನ್ ಆರಾಧನೆ ಮಾಡುತ್ತಾ ಇಂದು ತಿಂಗಳ ಪರ್ಯಂತ ಚಟಗಳಿಂದ ಮುಕ್ತರಾಗಿ ಸಮಾಜವನ್ನು ಸ್ವಾಸ್ಥ್ಯವನ್ನಾಗಿ ಎಂದು ಶ್ರೀ ಅಭಿನವ ಮಂಜುನಾಥ ಸ್ವಾಮಿಗಳು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿವರಾಜ್ ನಾಯಕ್, ಹನುಮಾನ್ ಮಾಲಾಧಾರಣೆ ಭಕ್ತಾದಿಗಳು ಉಪಸ್ಥಿತರಿದ್ದರು. ಈ ವರ್ಷವೂ ಕೂಡ 2023ನೇ ಸಾಲಿನಲ್ಲಿ ಧರಿಸ್ತಕ್ಕಂಥ ಹನುಮ ಮಾಲಾಧಾರಣ ಕಾರ್ಯಕ್ರಮ ಅತ್ಯಂತ ವಿಶೇಷವಾಗಿ ವಿಜೃಂಭಣೆಯಿಂದ ಸುಕ್ಷೇತ್ರ ಕ್ಯಾರಗುಡ್ಡದ ಸಮರ್ಥ ಸದ್ಗುರು ಅವಜೀಕರ ಧ್ಯಾನ ಯೋಗಾಶ್ರಮದಲ್ಲಿ ಇಂಚಿಗೇರಿ ಮಠದೊಳಗೆ ಯಥಾಸಾಂಗವಾಗಿ ನಡೆದಿರ್ತಕ್ಕಂಥ ಅದ್ಭುತ ಘಟನೆ. ಈ ಒಂದು ಕಾರ್ಯಕ್ಕೆ ಕಾರಣೀಭೂತರಾಗಿ ಇವತ್ತು ಒಂದು ತಿಂಗಳ ಪರ್ಯಂತರವಾಗಿ 5 ಜನ ಮಾಲಾಧಾರಣೆಯನ್ನು ಮಾಡಿರ್ತಕ್ಕಂಥ ಅತೀವ ಸಂತೋಷ. ವರ್ಷದ ವಾಡಿಕೆಯಂತೆ ಈ ವರ್ಷ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಯುವಕರು ಹನುಮ ಮಾಲಾಧಾರಣವನ್ನು ಸಮರ್ಪಿಸುವುದರಿಂದ, ಧಾರಣೆ ಮಾಡುವುದರಿಂದ ಸನಾತನ ಹಿಂದೂ ಧರ್ಮದ ಜಾಗೃತಿ ವಿಶೇಷವಾಗಿ ಬಲಗೊಳ್ತಕ್ಕಂಥ ಸಂದರ್ಭ. ಪ್ರತಿ ವರ್ಷವೂ ಕೂಡ ಸುಕ್ಷೇತ್ರದೊಳಗೆ 100 ಪ್ರಮಾಣದೊಳಗೆ ಯುವಕರು ಮಾಲಾಧಾರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಸಂತೋಷಗೊಳ್ತಕ್ಕಂಥದ್ದು. ಇವತ್ತು ವಿಶೇಷವಾಗಿ ಎಲ್ಲ ಹಿಂದೂಗಳ ಒಕ್ಕೂಟದ ಸಂಘಟನೆ ವತಿಯಿಂದ ಯಾವುದೇ ಜಾತಿ ಅಭಿಮಾನದ ತೊಂದರೆಗಳಿಲ್ಲದೆ, ಯಾವುದೇ ಭೇದಗಳಿಲ್ಲದೆ ನಿಸ್ವಾರ್ಥದ ಭಕ್ತಿ ಸೇವನೆಯಿಂದ ಪ್ರಭು ಶ್ರೀರಾಮನ ಚರಣ ಸೇವಕನಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿಯವರ ಆರಾಧನೆ ಮಾಡುವುದಕ್ಕಾಗಿ 42 ದಿವಸಗಳ ಪೂರ್ಣ ಮಂಡಲ, 1 ತಿಂಗಳ ಪರ್ಯಂತರ, 21 ದಿನಗಳ ಪರ್ಯಂತರ, 7 ದಿನಗಳ ಪರ್ಯಂತರ, 3 ದಿನಗಳ ಪರ್ಯಂತರ, 1 ದಿವಸದ ಪರ್ಯಂತರ ಅತ್ಯಂತ ಶ್ರದ್ಧೆ, ನಿಸ್ವಾರ್ಥ, ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಚಾಚು ತಪ್ಪದೆ ಹನುಮ ಮಾಲಾಧಾರಣ ಮಾಡತಕ್ಕಂಥ ಈ ಒಂದು ಕಾರ್ಯಕ್ರಮ ಎಲ್ಲ ಯುವಕರ ಬದುಕಿಗೆ ಬೆಳಕಾಗ್ತಕ್ಕಂಥದ್ದು. ಚಟಗಳಿಂದ ಮುಕ್ತರಾಗಿ ಸಮಾಜವನ್ನು ಸ್ವಾಸ್ಥ್ಯದತ್ತ ಕರೆದುಕೊಂಡು ಹೋಗ್ತಕ್ಕಂಥ ಯುವಕರ ಒಂದು ಈ ಒಂದು ಒಂದು ಪ್ರಯತ್ನ ಏನಿದೆ, ಪ್ರಭು ಆಂಜನೇಯನಿಗೆ ಸಮರ್ಪಿತವಾಗಿರ್ತಕ್ಕಂಥದ್ದು. ಆ ಪ್ರಭು ಶ್ರೀರಾಮಚಂದ್ರನು, ಆಂಜನೇಯ ಸ್ವಾಮಿ ಎಲ್ಲರನ್ನೂ ಕೂಡ ಉದ್ಧರಿಸಲಿ. ಮಾಲಾಧಾರಣೆ ಮಾಡಿರ್ತಕ್ಕಂತಹ ಎಲ್ಲ ಯುವಕರ ಮನೆತನ ಮತ್ತು ಇಡೀ ಸಮಾಜ ಉದ್ಧಾರಗೈಲೆಂಬ ಉದ್ದೇಶದಿಂದ ಇವತ್ತಿನ ದಿವಸ ಅಂದರೆ ದಿನಾಂಕ 5 11 ತಿಂಗಳು 2023 ಒಂದು ತಿಂಗಳ ಪರ್ಯಂತರ ಹಾಕಿಕೊಳ್ತಕ್ಕಂಥ ಮಾಲಾಧಾರಣದ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಂಡದ. ಇನ್ನು ಬರ್ತಕ್ಕಂಥ ದಿನಮಾನಗಳಲ್ಲಿ ಯುವಕರು ಹೆಚ್ಚಿನ ಪ್ರಮಾಣದೊಳಗೆ ಮಾಲಾಧಾರಣೆಯನ್ನು ಮಾಡಿ ಅಲ್ಲಿ ಇರ್ತಕ್ಕಂಥ ಏನು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂತಹ ಅಂಜನಾದ್ರಿ ಬೆಟ್ಟಕ್ಕೆ ತಾವೆಲ್ಲರೂ ಕೂಡ ವಿಸರ್ಜನೆ ಮಾಡತಕ್ಕಂಥ ಕಾರ್ಯಕ್ರಮದೊಳಗೆ ಹೇಗೆ ಅಯೋಧ್ಯದೊಳಗೆ ಪ್ರಭು ಶ್ರೀರಾಮನ ಮಂದಿರ ನಿರ್ಮಾಣಗೊಳ್ತಾ ಇದೆ, ಅದೇ ರೀತಿಯಾಗಿ ರಾಮನ ಸೇವೆ ಮಾಡಿರ್ತಕ್ಕಂಥ ಆಂಜನೇಯನ ಒಂದು ಶ್ರದ್ಧಾ ಕೇಂದ್ರ ಅದು ರಾಷ್ಟ್ರ ಮಂದಿರ ಆಗಲಿ ಎಂಬ ಸಂಕಲ್ಪದೊಂದಿಗೆ ಯುವಕರು ಏನು ಅಂಜನಾದ್ರಿ ಬೆಟ್ಟಕ್ಕೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ, ವಿಶೇಷವಾದ ಕಾರ್ಯಕ್ರಮ ಹೋಮ ಹವನಾದಿಗಳನ್ನು ಮಾಡ್ತಾ ಇದ್ದಾರೆ, ಅದು ಯಶಸ್ವಿಗೊಳ್ಳಲಿ. ಅದೇ ರೀತಿಯಾಗಿ ಕ್ಯಾರಗುಡ್ಡ ಸುಕ್ಷೇತ್ರ ಇದು ಆಂಜನೇಯನ ಪುಣ್ಯಕ್ಷೇತ್ರವಾಗಿರುವುದರಿಂದ ಈ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಮಾಣದೊಳಗೆ ಭಕ್ತರು ನಡೆದುಕೊಂಡು ಆ ಒಂದು ರಾಯರ ಸನ್ನಿಧಾನಕ್ಕೆ ಅವರು ಕೃತಾರ್ಥರಾಗಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೀನಿ. Bureau Report Shivaji and Balesh Kol Bharatwai Boa News Hukkeri. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharatwai Bhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482